ಸ್ನೇಹಿತರೆ, ಧ್ಯಾನಕ್ಕೆ ಮರದಡಿಯೇ ಕುಳಿತುಕೊಳ್ಳುವುದೇಕೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಇಷ್ಟ ಆದರೂ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಋಷಿ ಮುನಿಗಳು ತಪಸ್ಸು ಮಾಡಲು ಮರದಡಿ ಕುಳಿತುಕೊಳ್ಳುತ್ತಿದ್ದರು. ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಬೋಧಿ ವೃಕ್ಷದ ಕೆಳಗೆ. ಖ್ಯಾತ ವಿಜ್ಞಾನಿ ಐಸಾಕ್ ನ್ಯೂಟನ್ಗೆ ಗುರುತ್ವಾಕರ್ಷಣ ಸಿದ್ಧಾಂತ ಹೊಳೆದದ್ದು ಕೂಡ ಮರದಡಿ ಕುಳಿತಿದ್ದಾಗ. ಸೇಬು ಹಣ್ಣು ತಲೆಯ ಮೇಲೆ ಬಿದ್ದಾಗ ನ್ಯೂಟನ್ಗೆ ಗುರುತ್ವಾಕರ್ಷಣೆಯ ನಿಯಮ ಹೊಳೆಯುತ್ತಂತೆ. ಇಂದಿಗೂ ಕೂಡ ಪ್ರಾಚೀನ ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಠ ಪ್ರವಚನಗಳು ನಡೆಯುವುದು ಮರದ ಕೆಳಗೆ. ಅಷ್ಟೇಕೆ, ಇಂದು ನಗರಗಳಲ್ಲಿ ಬೆಳಗಿನ ಜಾಗಿಂಗ್ಗೆ ಹೋದವರು 10 ನಿಮಿಷ ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಳ್ಳುವುದಾದರೆ ಯಾವುದಾದರೂ ಮರವನ್ನೇ ಹುಡುಕಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಧ್ಯಾನ ಅಥವಾ ತಪಸ್ಸಿಗೂ ಮರಕ್ಕೂ ಒಂದು ರೀತಿಯಲ್ಲಿ ಗಾಢ ಸಂಬಂಧ. ಏಕೆ ಹೀಗೆ ಅಂದರೆ, ಇಂದಿನ ಕಾಲದಲ್ಲಿ ಮನೆ ಬಿಟ್ಟು ಹೋದ ಸನ್ಯಾಸಿಗಳಿಗೆ ಧ್ಯಾನ ಮಾಡಲು ಬೇರೆ ಜಾಗ ಸಿಗುತ್ತಿರಲಿಲ್ಲ, ಹಾಗಾಗಿ ಕಾಡಿನಲ್ಲಿ ಮರದಡಿ ಕುಳಿತುಕೊಳ್ಳುತ್ತಿದ್ದರು ಎಂದು ಕೆಲವರು ತಮಾಷೆ ಮಾಡ್ತಾರೆ. ಅದರಲ್ಲಿ ಕೊಂಚ ನಿಜವೂ ಇದೆ. ಇನ್ನು ಮನೆಯೊಳಗೆ ಧ್ಯಾನ ಮಾಡುವುದು ಕಷ್ಟ, ಗದ್ದಲದಲ್ಲಿ ಏಕಾಗ್ರತೆ ಸಿದ್ಧಿಸುವುದಿಲ್ಲ, ಹಾಗಾಗಿ ಹೊರಗೆ ಹೋಗಬೇಕು. ಹೊರಗೆ ಅಂದರೆ ಇಲ್ಲಿ ಜನರಿಂದ ದೂರ, ಅಲ್ಲಿ ಬಿಸಿಲು ಸುಡುವುದಿಲ್ಲವೇ, ನೆರಳಿಗೆ ಮರ ಬೇಕೇ ಬೇಕು. ಇದು ಪ್ರಾಕ್ಟಿಕಲ್ ಯೋಚನೆ. ಸ್ನೇಹಿತರೆ, ಇವೆಲ್ಲಕ್ಕಿಂತ ಮುಖ್ಯವಾಗಿ ಇರುವ ವೈಜ್ಞಾನಿಕ ಕಾರಣವೆಂದರೆ, ಮರದ ಕೆಳಗೆ ಕುಳಿತು ಧ್ಯಾನ ಮಾಡಿದರೆ ಉಸಿರಾಡಲು ತಾಜಾ ಆಮ್ಲಜನಕ ಬೇಕಾದಷ್ಟು ಸಿಗುತ್ತದೆ. ಧ್ಯಾನದಲ್ಲಿ ದೀರ್ಘವಾಗಿ ಹಾಗೂ ಒಂದೇ ಹದದಲ್ಲಿ ಉಸಿರಾಡುವುದು ಕೂಡ ಪ್ರಮುಖ ಕ್ರಿಯೆ. ಇದು ಸರಾಗವಾಗಿ ನಡೆದರೆ ಮೆದುಳಿನ ಕೋಶಗಳಿಗೆ ಸ್ವಚ್ಛ ಆಮ್ಲಜನಕ ಪೂರೈಕೆಯಾಗಿ ಏಕಾಗ್ರತೆ ಸಾಧಿಸಲು ಸುಲಭವಾಗುತ್ತದೆ. ಧ್ಯಾನಕ್ಕೆ ಬೇಕಾಗಿರುವುದು ಏಕಾಗ್ರತೆಯೇ ಅಲ್ಲವೇ? ಅದಕ್ಕೆ ಮರ ಅನುಕೂಲಕರ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ನಮಸ್ಕಾರಗಳು.